ನನ್ನ ಹೆಸರು ಚಂದ್ರಶೇಖರಪ್ಪ. ನಂದು 4 ಎಕರೆ 37 ಗುಂಟೆ ಜಮೀನು. ನಮ್ಮ ಮನೆಯಲ್ಲೇ ನಾವು ಇಬ್ಬರು ಗಂಡ ಹೆಂಡತಿ 4 ಮಕ್ಕಳು. ಮೊದಲ ನಾನು ಚಜ್ಜಿ ಜೋಳ ಸೂರ್ಯಪಾನು ನಾನು 8-10 ವರ್ಷದಿಂದ ಮಾಡ್ಕೊಂತ ಬಂದಾನು. ಅದರಲ್ಲಿ ಏನೋ ನನಗೆ ಪ್ರಾಫಿಟ್ ಸಿಗಲಿಲ್ಲ. ಏನು ಮಾಡ್ಬೇಕಪ್ಪ ಅಂತೇಳಿ ನಾನು ಒಂದು ಲಿಂಗಸೂರು ತೋಟಗಾರಿಕೆ ಇಲಾಖೆಗೆ ಹೋದೆ. ಏನು ಮಾಡ್ತೀಯಪ್ಪ ಇದಕ್ಕೆ ಅಂತೇಳಿದ್ರು. ಏನಿಲ್ಲರಿ, ನಾನು ಪ್ಯಾರ್ಲಿ ಗಿಡ ಹಚ್ಬೇಕಂತ ಮಾಡಿದ್ದೀನಿ. ಈಗ ಹೆಚ್ಚು ಖರ್ಚು ಮಾಡೋದೇನಿಲ್ಲ, ನನ್ನ ಕಡೆ ತಾಕೋತಿಲ್ಲ ಖರ್ಚು. ಏನಾದ್ರು ನೀವು ಸಹಾಯಧನ ಮಾಡಿಕೊಟ್ರೆ ನಾನು ಪೇರ್ಲ ಹಚ್ಕೊಂತೀನಿ ರೀ ಅಂತೇಳಿದೆ. ಅವರು ಆಯ್ತಪ್ಪ ಮಾಡಿಕೊಡ್ತೀವಿ, ನೀನು ಗಿಡ ತೊಗೊಂಬ. ಆಮೇಲೆ ನಾನು ಎನ್ ಆರ್ ಜಿಯಲ್ಲಿ ನಾನು ಏನು ಬಂದಿದ್ದು ಗುಂಡಿ ಹಾಕಾಕೂ ಅಮೌಂಟ್ ಕೊಡ್ತೀವಿ, ಡ್ರಿಪ್ ಮಾಡೋಕ್ಕೂ ಕೊಡ್ತೀವಿ, ಆಮೇಲೆ ಸಸಿ ತಂದಿದ್ದು ದುಡ್ಡು ಕೊಡ್ತೀವಿ ಅಂತೇಳಿ ಇವರು ಹೇಳ್ತೀವಿ. ಇವ್ರ ಪ್ರಕಾರ ನಾನು ಸಸಿ ತಗೊಂಡಿನಿ ರೀ. ಆಮೇಲೆ ಗುಂಡಿನೂ ತೋರಿಸಿದೆ, ಅದಕ್ಕೂ ಅಮೌಂಟ್ ಕೊಟ್ಟಿದ್ದಾರೆ, ಡ್ರಿಪ್ ಮಾಡಿದ್ದೀನಿ, ಡ್ರಿಪ್ಗೆ ಕೊಟ್ಟಿದ್ದಾರೆ. ನನ್ನ ಹೆಸರು ನಾಗೇಶ್, ಪಂಚಾಯತ್ ಅಭಿವೃದ್ಧಿಕಾರಿ ಗ್ರಾಮ ಪಂಚಾಯತ್ ನಾಗಲಾಪುರ. ಈ ತೋಟವನ್ನು ನಿರ್ವಹಿಸಬೇಕಾದ್ರೆ ಮುಂಚೆ ಈ ಒಂದು ಫಲಾನುಭವಿಯಾದಂಥ ಚಂದ್ರಶೇಖರ ಪಕ್ಕಿರಪ್ಪವರು ಅವರಿಗೆ ಈ ಕೂಲಿ ಹಣ ನಮ್ಮ ನರೇಗಾ ಯೋಜನೆ ಅಡಿಯಲ್ಲಿ ಇವರಿಗೆ ಕೂಲಿ ಹಣವನ್ನು ಪಾವತಿ ಮಾಡಲಾಗಿದೆ. ಈಗ ನಾನು ಹಚ್ಚಿ 3 ವರ್ಷ ಆಯಿತು, ಅದು ಈಗ ನನಗೆ ಏನು ತೊಂದರೆ ಇಲ್ಲ. ವರ್ಷ ಒಂದು ಏನಿಲ್ಲಪ್ಪ ಅಂದ್ರೂ ಖರ್ಚು ತೆಗೆದು ವರ್ಷ ಒಂದು ನನಗೆ 2-3 ಲಕ್ಷ ತನ ಪ್ರಾಫಿಟ್ ಬರ್ತಿದೆ. ಆ ಉದ್ಯೋಗ ಖಾತ್ರಿ ಬಂದಾಗಿದ್ದ ಎಲ್ಲ ನಮಗೆ ಅನುಕೂಲ ಆಗಿಬಿಟ್ಟಿದೆ. ನಮ್ಮನ್ನು ನೋಡಿ ಭಾಳ ಜನ ಮಾಡಿದ್ದಾರೆ ರೈತರಿಗೆ, ಇದರಿಂದ ಭಾಳ ಒಳ್ಳೆಯದಾಗಿದೆ. ನಮ್ಮ ಹೆಸರು ಮಹಾಂತೇಶ್ ಅಂತೇಳಿ, ನಮ್ಮೂರು ಪಿಕಳಿಯಾಳು, ತಾಲೂಕು ಲಿಂಗಸೂರು, ಜಿಲ್ಲಾ ರಾಯಚೂರು. ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ತೈವಾನ್ ಪಿಂಕ್ ಬೆಳೆಯನ್ನು ಬೆಳೆದಿದ್ದೇನೆ. ತೋಟಗಾರಿಕಾ ಬೆಳೆಗಳನ್ನ ಬೆಳೀಲಿಕ್ಕೆ ತುಂಬ ಸ್ಕೋಪ್ ಇದೆ, ಹಾಗೂ ತುಂಬ ರೈತರು ಬೆಳೆಗಳನ್ನ ಬೆಳೀಲಿಕ್ಕೆ ಮುಂದೆ ಬರ್ತಿದ್ದಾರೆ. ಇದರಿಂದ ಅವರು ತುಂಬ ಲಾಭ ಪಡ್ಕೊತಿದ್ದಾರೆ. ಉದ್ಯೋಗ ಖಾತ್ರಿ ಅಡಿಯಲ್ಲಿ ನಾನು ಸಸಿ ನೆಡುವಾಗ 70-80 ಲೇಬರ್ ಬಂದು ನನಗೆ ಇದರಿಂದ ಭಾಳ ತುಂಬ ಅನುಕೂಲವಾಗಿದೆ. ಗೌರ್ಮೆಂಟ್ ಇದು ಈ ರೀತಿ ನಮಗೆ ಸಹಾಯ ಮಾಡೋದ್ರಿಂದ ನಾವು ಭಾಳ ಬೆನಿಫಿಟನ್ನು ಇದರಿಂದ ನಾವು ಉಪಯೋಗಿಸ್ಕೊಂಡಿದ್ದೇವೆ. ಪೇರ್ಲೆ ಬೆಳೆಯೋಕೆ 1 ಎಕರೆ ಕನಿಷ್ಠ 1.5 ಲಕ್ಷ ರೂಪಾಯಿ ಖರ್ಚು ಬರ್ತಿದೆ. ಇದೆಲ್ಲ ಮಾಡೋಕೆ ಅವರಿಂದ ನಮಗೆ ಮಾಡೋಕ್ಕೆ ಸಾಧ್ಯ ಆಗೋದಿಲ್ಲ. ಈಗ ಅವರು 75% ಇವರು ಗೌರ್ಮೆಂಟ್ ಕೊಟ್ಟಾಗ ನಾವು ಏನು 1-25% ಆಯ್ಕೆ ಮಾಡ್ಬೋದು ರೈತರು, ಅಷ್ಟು ಸಾಧ್ಯ ಆಗೈತೆ ನಮಗೆ. ಅದಿಲ್ಲ ಮಾಡೋಕ್ಕಾಗೋದಿಲ್ಲ. ಉದ್ಯೋಗ ಖಾತ್ರಿ ಯೋಜನೆ ಬಂದ ಮೇಲೆ ಖುಷಿಯಾಗಿದ್ದೀವಿ ರೀ, ಅದರಿಂದ ನಮ್ಗೆ ಲಾಭವೂ ಇದೆ ರೀ. ಆಮೇಲೆ 200-300 ರೂಪಾಯಿ ಕೂಲಿ ದಿನೊಂದು ದಿನದ ಅಷ್ಟು ಕೂಲಿ ಬರೋದ್ರಿಂದ ನಾವು ಖುಷಿಯಾಗಿದ್ದೀವಿ ರೀ. ನಮ್ಗೆ ಕಂಟಿನ್ಯೂ ಕೆಲಸ ಸಿಗ್ತಾ ಇದ್ರಿ, ಅದರಿಂದ ನಮಗೂ ಲಾಭ ಐತ್ರಿ, ಅನುಕೂಲ ಇದೆ ರೀ. ಅವಾಗಿಲ್ಲ, ಏನು ಬಿತ್ತಿದ್ವಿ ಬೆಳೆ ಬರ್ದಿಲ್ಲ, ಬಡ್ಡಿ ಕಟ್ಬೇಕು, ಗಂಟು ಕಟ್ಬೇಕಂತ ತೊಂದರೆ ಇತ್ತು. ಈ ಉದ್ಯೋಗ ಖಾತ್ರಿ ಬಂದಾಗಿದ್ದ ಈಗ ನಮ್ಗೇನು ತೊಂದರೆ ಇಲ್ಲ, ಸಂತೋಷ ಆಗಿ ಆರಾಮ್ ನೆಮ್ಮದಿಯಾಗಿದ್ದೀವಿ ಎಲ್ಲರೂ ನಮ್ಮ ಫ್ಯಾಮಿಲಿ.